ಕಿರ್ಚ್ಬೇಡ, ಲಕ್ಷ್ಮಿ ಓಡೋಗ್ಬಿಡ್ತಾಳೆ. ಲಕ್ಷ್ಮಿ ಓಡೋಗ್ತಾಳ? ಯಾವ ಲಕ್ಷ್ಮಿ? ಕನಿಷ್ಠ ಅಂದ್ರೆ ಆರದು ಆರ್ ಇದು, ಮೇಲೆರಡು ಕೆಳಗ್ ಮೂರು. ಏಯ್, ನಿನ್ಗೇನಾದ್ರು ಮೆಂಟ್ಲ? ಮೆಂಟಲ್ ಅಲ್ಲ, ಗಂಟೆ. ಗಲಗಲ ಬಂಗಾರದ ಗಂಟೆ. ಆರು ಕ್ಯಾಸಿನ್ ಸರ, ಮೂರು ಬ್ರೇಸ್ಲೆಟ್. ಎಲ್ಲಿ ಹೇಳ್ತೀನಿ. ಅಲ್ಲ, ನೀವೇನ್ ಮಾಡ್ಕೊಂಡಿರೋದು? ಜನ್ಮ ಭೂಮಿ. ನಿಮ್ ಹೆಸರು? ನಿಧಿ ಪ್ರಸಾದ್ ಚೌಧರಿ. ಮಾತೆ ಗುರುಗಳೇ, ನೀವ ಸಾರ್? ಅಯ್ಯೋ, ಗುರ್ತಿಡಿಯಕ್ಕಾಗಿಲ್ಲ, ಏನ್ ಅನ್ಕೋಬೇಡಿ ಸಾರ್. ಗುರುಗಳೇ, ಇಲ್ಲಿವರೆಗೂ ನಿಮ್ ಫೇಸ್ ನ ಫೇಸ್ಬುಕ್ ಮಾತ್ರ ನೋಡಿದ್ದು, ಈಗ ಫೇಸ್ ಟು ಫೇಸ್ ನೋಡ್ತಿದ್ದೆ ಫಸ್ಟ್ ಟೈಮ್. ನನ್ ಜೀವನ ಸಾರ್ಥಕ ಆಯ್ತು ಗುರುಗಳೇ. ಎಲ್ಲ ಧನಲಕ್ಷ್ಮಿ ಮಹಿಮೆನೆ. ಗುರುಗಳೇ ಹೇಳೋದು, ಇದು ನೋಡಿ ಗುರುಗಳೇ. ನಾನೇ ದುಡ್ಡು ಕೊಟ್ಕೊಂಡ್ಕೊಂಡೆ. ಇದೆ ಡೈರಿ ಶಿಷ್ಯ, ಸೊಮ್ನೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದ ನನ್ನ ಆಯಸ್ಕಾಂತಿ ತರ ಎಳ್ದಿದ್ದು ಶಿಷ್ಯ. ಇದೇ ಡೈರಿ ಅಮ್ಮ ಕಾಣಿಸ್ಬೇಕಷ್ಟೇ. ಎಲ್ಲ ನನ್ನ ಅದೃಷ್ಟ ಗುರುಗಳೇ. ಆಮೇಲೆ ಜನ್ಮಭೂಮಿ ಯಾವಾಗ ಶುರು ಮಾಡೋಣ? ಮೂರ್ ದಿನದಿಂದ ನಾವಿಬ್ರು ಫೋನ್ ಮಾಡಿಲ್ಲ. ನಿನ್ಗೇನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ? ತುಂಬಾ. ಎಷ್ಟು ಎಷ್ಟು ಡಿಫ್ರೆನ್ಸ್ ಅಂದ್ರೆ ತುಂಬಾ ಡಿಫ್ರೆನ್ಸ್ ಅನ್ನಿಸ್ತು. ನಿನ್ನ ಹತ್ರ ಮಾತಾಡ್ತಿದ್ದಾಗ ಪ್ರತಿದಿನ 500 ರೂಪಾಯಿ ಹೋಗ್ತಿತ್ತು, ಆದ್ರೆ ಈಗ ನೋ ಚಾನ್ಸ್. ನಿಂದ ಆಕ್ಚುಲಿ ಇದೇ ಪ್ರಾಬ್ಲಮ್. ಸೀರಿಯಸ್ ಆಗಿ ಹೇಳಿದ್ರೆ ಸಿಲ್ಲಿ ತರ ತಗೋತ್ಯ, ಸಿಲ್ಲಿ ಆಗಿ ಹೇಳಿದ್ರೆ ಸೀರಿಯಸ್ ಆಗ್ತ್ಯ. ಸರಿ ಸರಿ, ಐ ಆಮ್ ಸಾರಿ ಕಣೋ, ನಾನು ಸುಮ್ನೆ ಹಾಗೆ ಅಂದೆ. ನಾನಂತೂ ಈ ಮೂರು ದಿನ ತುಂಬಾ ಮಿಸ್ ಮಾಡ್ಕೊಂಡೆ. ನಿನ್ಗೆ ಹೇಗನ್ನಿಸ್ತು? ನೀನ್ ಏನ್ ಮಾಡ್ತಿದ್ಯೋ ಅನ್ನಿಸ್ತಿತ್ತು. ನನ್ ಜೊತೆ ಮಾತು ಆಡದೆ ಅದ್ ಹೇಗಿದ್ಯೋ ಅಂತ ಅನ್ನಿಸ್ತಿತ್ತು. ಒಂದ್ ಮಾತ್ರ ನಿಜ, ಈ ಮೂರ್ ದಿನಾನು ನಿನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ದೆ. ಹಾಗ ಹೇಳ್ತೀನಿ ಅನ್ಕೊಂಡೆ ಅಲ್ವಾ? ಚೆನ್ನಾಗ್ ತಿಂದು ಮಲ್ಕೊಂಡಿದ್ದೆ. ಜೋಕ್ ಮಾಡಿದ್ದು ಬಿಡು. 3 ವರ್ಷದಿಂದ ನಾನ್ ನಿನ್ನ ಮದ್ವೆ ಆಗ್ತೀನಿ ಅನ್ನೋ ಆಸೆಯಿಂದ ಬದುಕ್ತಾ ಇದ್ದೆ ಅಲ್ವಾ? ಈಗ ಆಗಲ್ಲ ಅಂದ್ರೆ ಏನಾಗ್ಬಿಡ್ತೀಯೋ ಅನ್ನಿಸ್ತಿದೆ. ಮನೆಯಲ್ಲಿ ಮದ್ವೆ ಯಾವಾಗ ಅಂದ್ರೆ ಏನ್ ಹೇಳ್ತೀಯಾ? ಮದ್ವೆನಾ? ಯಾಕೆ ಹೆಂಡತಿಯಾಗ ನಾನ್ ನಾಟ್ ಓಕೆ ಅಂತ ನೀನೇ ಅಲ್ವಾ ಹೇಳಿದ್ದು? ಹೇಳದ್ನಾ? ತಲೆ ಕೆಟ್ಟು. ಆದ್ರೆ ನಾನು ಓಪನ್ ಮೈಂಡೆಡ್ ಆಗಿ ಹೇಳ್ತಿದ್ದೀನಿ, ಮದ್ವೆ ಮಾಡ್ಕೊಂಡು ನಾವ್ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಫಸ್ಟ್ ಒಂದ್ ಕೆಲ್ಸ ಮಾಡ್ಬೇಕು. ಏನದು? ಸ್ಯಾಂಪಲ್ ಸಂಸಾರ ಮಾಡ್ಬೇಕು. ಏನು ನಮ್ಮ ಸಂಸಾರ? ಅಪೂರ್ವ ಸಂಸಾರ, ಸಂಸಾರ ನೌಕೆ, ಈ ತರ ಎಷ್ಟೋ ಸಿನಿಮಾಗಳು ಬಂದಿದೆ. ಈ ಸ್ಯಾಂಪಲ್ ಸಂಸಾರ ಯಾವ್ದೆ? ಹೊಸ ಟೈಟಲ್. ಮುಂಬೈದ? ಎಲ್ಲ ಮುಂಬೈದೆ. ನಾವು ಪರ್ಫ್ಯೂಮ್ ತಗೊಳ್ಳೋದಕ್ಕೆ ಶಾಪ್ಗೆ ಅಂತ ಹೋಗ್ತಿವಿ. ಆ ಪರ್ಫ್ಯೂಮ್ ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ಸ್ವಲ್ಪ ಕೈಮೇಲ್ ಸ್ಪ್ರೇ ಮಾಡ್ಕೊಂಡು ವಾಸನೆ ನೋಡ್ತಿವಿ ಅಲ್ವಾ? ಯಾರಿಲ್ಲ ಅಂದಿದ್ದು? ಹೌದು, ಇದು ಹಾಗೆ ನಮಗ್ ಆಲ್ರೆಡಿ ಮದ್ವೆ ಆಗಿದೆ ಅಂತ ಫೀಲ್ ಆಗೋಣ. ಒಂದ್ 4 ದಿನ ಎಲ್ಲಿಗಾದ್ರೂ ಹೋಗಿ ಜೊತೆಲಿರೋಣ. ಆ 4 ದಿನದ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವ್ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೋದು ಅಂತಾದ್ರೆ ಮದ್ವೆ ಮಾಡ್ಕೊಳ್ಳೋಣ. ಆಹಾ, ಐಡಿಯಾ ಅದ್ಭುತ. ಈ ಐಡಿಯಾ ನಮ್ ಜೀವನನ ಬದಲಾಯಿಸುತ್ತೆ. ಹೇಳು, ಎಲ್ಲಿಗೆ ಹೋಗೋಣ? ನಿಮ್ ಊರ್ಗೆ ಹೋಗೋಣ? ಸಿಗದಾಕ್ಬಿಡ್ತಾರೆ, ಲವ್ ಮ್ಯಾರೇಜ್ ಅಂದ್ರೆ ಸಾಯಿಸ್ಬಿಡ್ತಾರೆ. ಮತ್ತೆ ಈಗ ಎಲ್ಲಿಗೆ ಹೋಗೋಣ ಅಂತೀಯಾ? ಊಟಿಗೆ ಇಲ್ಲಾಂದ್ರೆ ಶಿಮ್ಲಾಗೆ. ಇಲ್ಲ ಅಂದ್ರೆ ಬ್ಯಾಂಕಾಕ್, ಮಾರಿಷಸ್. ಓಕೆನಾ? ದುಡ್ಡೆಲ್ಲಿದೆ, ಎಷ್ಟ್ ಬೇಕು ಗೊತ್ತಾ? ಗೊತ್ತು ಕಣಪ್ಪ, ಪಾಲ್ ಇಬ್ಬರದು ಇರೋದಕ್ಕೆ ಖರ್ಚು 50-50. ಸರಿ ಸರಿ. ಈಗ ಯಾರಿಗಾದ್ರೂ ಲಿಫ್ಟ್ ಕೇಳಿಲ್ಲ ಅಂದ್ರೆ ಕೆಲ್ಸಾನೇ ಆಗಲ್ಲ. ಯಾವ್ದೋ ಕಾರ್ ಬರ್ತಿದ್ದೆ, ಲಿಫ್ಟ್ ಕೇಳೋಣ. ಸರ್ 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 ಸರ್, ಸ್ವಲ್ಪ ಅಲ್ಲಿವರೆಗೂ ಲಿಫ್ಟ್ ಕೊಡ್ತೀರಾ? Come on, thank you, sir. ತುಂಬಾ ಥ್ಯಾಂಕ್ಸ್ ಸರ್, ಈ ಉರಿ ಬಿಸಿಲಲ್ಲಿ ಎಸಿ ಕಾರ್ ಲಿಫ್ಟ್ ಕೊಟ್ಟಿದ್ದಕ್ಕೆ. ಅದೇನ್ ಸರ್, ಇಷ್ಟು ಎಸಿ ಇದ್ರು ನೀವು ಬೆವರ್ತಾ ಇದ್ದೀರಾ? ಒಂದು ಸಣ್ಣ ಪರ್ಸನಲ್ ಪ್ರಾಬ್ಲಮ್. ಅಯ್ಯೋ, ನಿಮ್ಮಂತ ಒಳ್ಳೆಯವ್ರಿಗೂ ಪ್ರಾಬ್ಲಮ್ಸ್ ಇರುತ್ತೆ ಸರ್. ಅವಾಗ ಅವಾಗ ಇದೆಲ್ಲ ತಪ್ಪಿದಲ್ಲ. ಅದೇನ್ ಸರ್ ಇಲ್ಲಿ ಬ್ರೇಕ್ ಹೊಡೆದ್ರೆ? ಯೂನಿವರ್ಸಲ್ ಪ್ರಾಬ್ಲಮ್. ಹೋಗ್ ಬನ್ನಿ, ನಾನು ಹಾಡ್ ಕೇಳ್ತಾ ಇರ್ತೀನಿ. FM ಕೂಡ ಇದೆ. ಅವಸರ ಏನಿಲ್ಲ ಸರ್, ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬನ್ನಿ. ಬಾಯ್. ನನ್ನ ಕಾರು ಕಾರು. ಹಲೋ ಸಕ್ಕು,
ಎಲ್ಲಿದ್ಯಾ? ಇವನ್ ಮುಖಕ್ಕೆ ಗೋವಾ ಬೇರೆ. ಏನ್ ಇಂತ ಪ್ರಶ್ನೆ ಕೇಳ್ತಿದ್ಯಾ? ಏರ್ಪೋರ್ಟ್ ಅಲ್ಲೇ ವೇಟ್ ಮಾಡ್ತಿದ್ದೀನಿ. ಓಕೆ ಓಕೆ, ನಮ್ ಮ್ಯಾನೇಜರ್ ನಂದಗೋಪಾಲ್ ಬರ್ತಾ ಇದಾನೆ, ಅವ್ನ್ ಬಂದ್ ಕೂಡ್ಲೆ ಮನೆ ಬೇಗ ಅವ್ನು ಕೊಟ್ಟು ಬೇಗ ಬಂದ್ಬಿಡ್ತೀನಿ. ಬೇಗ ಬನ್ನಿ. ಆಯ್ತು ಬರ್ತೀನಿ, ಇಲ್ಲ ಅಂದ್ರೆ ಎಲ್ಲ ಮಿಸ್ ಮಾಡ್ಕೋತ್ಯಾ. ಬಾಯ್ ಸ್ವೀಟ್ ಹಾರ್ಟ್. ಓ ನೀನಾ? ಏನ್ ಭಯ ಪಟ್ಕೊಂಡ ಹೊರಗಡೆ ಬರಲ್ಲ ಅಂತ ಅನ್ಕೊಂಡಿ? ನಾನೇ ನಂಗೆ ಅನ್ಕೊಂಡಿರ್ವಲ್ಲ, ನನ್ಗೆ ಯಾಕೆ ಭಯ? ವಿ ಆರ್ ಫ್ರೆಂಡ್ಸ್, ವಿ ಆರ್ ಪಾರ್ಟ್ನರ್ಸ್, ವಿ ಆರ್ ಇಂಡಿಯನ್ಸ್. ಚಿಕ್ಕ ಮಕ್ಕಳು ಚಡ್ಡಿ ಹಾಕಿದಿರೋ ತರ ಮಾತಾಡ್ಬೇಡ. ಈಗಷ್ಟೇ ಅಲ್ಲ, ಯಾವತ್ತೂ ನಾನು ಚಡ್ಡಿನೇ ಹಾಕಿಲ್ಲ. ನನಗೆ ಯಾವ ಲ್ಯಾಪ್ಟಾಪ್ ಬಗ್ಗೆ ಗೊತ್ತಿಲ್ಲ, ಸುಮ್ನೆ ನಿನಗೆ ಭಯ ಪಡ್ಸಕ್ ಹಂಗ ಹೇಳ್ದೆ ಅಷ್ಟೇ. ಹಂಗ ಅದನ್ನ ಹೇಗೆ ಹೊರಗೆ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಈ ಪೇಪರ್ ಅಲ್ಲಿ ಸೈನ್ ಹಾಕು. ಬಾ ಕುತ್ಕೋ. ಏನಿ ಪೇಪರ್ಸು? ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಿಕ್ಕೆ. ಸೈನ್ ಮಾಡ್ಲಿಲ್ಲ ಅಂದ್ರೆ? ಹಾಕ್ಲಿಲ್ಲ ಅಂದ್ರೆ? ಮಾಡ್ಲಿಲ್ಲ ಅಂದ್ರೆ ಮಾವ ನಂದು. ಮಾವ ಮನೆ ಚೆನ್ನಾಗಿದೆ. ನಿಮ್ ಮಾವ ದೊಡ್ಡ ಮನುಷ್ಯ ಅನ್ಸುತ್ತೆ. ನಮ್ ಮಾವ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋದು. ಮಾವ ಮಾವ ಹೋಗಿ ಯಾರಂತ ನೋಡು. ಸರಿ ಆಯ್ತು. ನಿನಗಲ್ಲ ನನಗೆ. ಮಾವ ಮಾವ ಯಾರು ಬಂದಿರೋನ್? ಯಾನೋ ಮಾವ ಮಾವ ಅಂತ ಕೂಗಾಡ್ತಾ ಇದ್ದಾನೆ. ನನ್ ಸೋದರಳಿಯ ನಂದಗೋಪಾಲ್ ಅಂತ. ಏಯ್ ಗನ್ ಹಿಡ್ಕೊಳ. ಸರಿ ಅಣ್ಣ. ಏಯ್ ಹುಷಾರು. ಅವರೇ ಬೆಟರ್ ಅನ್ಸ್ತಾ ಇದೆ. ಇವನ್ ಒಳ್ಳೆ ವೀರಪ್ಪ ನಡ್ದಂಗ ಆಡ್ತಾವನೆ. ಹಬ್ಬ ಮನೇಲಿ ಯಾರು ಇಲ್ವಾ? ಎಲ್ ಹೋಗಿರ್ತಾರ ನಮ್ಮ ಮಾವ? ಒಂದ್ಸರಿ ಫೋನ್ ಮಾಡಿ ನೋಡು. ಅವನ್ ಫೋನ್ ನ ಸ್ವಿಚ್ ಆಫ್ ಮಾಡೋ. ಸರಿ ಅಣ್ಣ. ಸ್ವಿಚ್ ಆಫ್. ನಾಲ್ಕು ದಿನ ಒಂಟಿಯಾಗಿರ್ಬೇಕು ಅನ್ಕೊಂಡೆ. ಇಷ್ಟು ಒಂಟಿಯಾಗಿ ಬಿಡ್ತಾರೆ ಅನ್ಕೊಂಡಿರ್ಲಿಲ್ಲ. ನಂದು ಮೊದ್ಲೇ ಊರಿಂದ ದೂರ ಬಂದಿದೀವಿ, ಈಗ ಯಾರೂ ಇಲ್ಲ. ನೈಟ್ ಟೈಮ್ ದೆವ್ವ ಬರಲ್ಲ ತಾನೆ? ನೋ ಚಾನ್ಸ್. ನೀನಿರುವಾಗ ಅದೆಲ್ಲ ಬರುತ್ತೆ? ನಿನ್ನ ನೋಡು ಬಂಗಾರ.